ಸ್ಕೂಲ್ ಇಂದ ಬಂದಮೇಲೆ ಊಟ ಬೇಡ ಅಂತಂದ್ರೆ ಹೆಲ್ದಿ ಆಗಿ ಕ್ವಿಕ್ ಆಗಿ ಯಾವ ರೀತಿ ಸ್ನಾಕ್ಸ್ ಅನ್ನು ಮಾಡ್ಕೊಬಹುದು ಅಂತ ರೆಸಿಪೀಸ್ ಅನ್ನು ಹಾಕ್ತಾ ಇದೀನಿ ಹಾಯ್ ಹಲೋ ನಮಸ್ಕಾರ ನಾನು ರೇಖಾ ನೀವು ನೋಡ್ತಿದ್ದೀರಾ ರೇಖಾಸ್ ವ್ಲಾಗ್ ವೆಲ್ಕಮ್ ಟು ಅವರ್ ಚಾನೆಲ್ ಕ್ವಿಕ್ ಸ್ನಾಕ್ಸ್ ರೆಸಿಪಿ ಅಲ್ಲಿ ಇವತ್ತು ಏನು ಮಾಡ್ತಾ ಇದೀನಿ ಇವತ್ತು ಮಳೆ ಬರ್ತಾ ಇದೆ ಹಸ್ಬೆಂಡ್ ಮನೆಯಲ್ಲಿ ಇದ್ದಾರೆ ಮಗಳು ಸ್ಕೂಲ್ ಇಂದ ಬಂದಿದ್ದಾಳೆ ಸೋ ಸ್ವಲ್ಪ ಡಿಫರೆಂಟ್ ಆಗಿ ಮಸಾಲ ಮಂಡಕ್ಕಿ ಮಾಡೋಣ ಅಂತ ಮಳೆಗೆ ಈ ವೆದರ್ ಗೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿ ವರ್ಷನ್ ಕೂಡ ಮಾಡೋಣ ಅಂತ ಇದೀನಿ ತುಂಬಾ ಬೇಗನೆ ಮಾಡ್ಕೋಬಹುದು ಹೆಚ್ಚೆಚ್ಚು ಈ ರೀತಿಯ ರೆಸಿಪಿಗಳಿಗಾಗಿ ನನ್ನ YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಜೊತೆಗೆ ನನ್ನ Instagram ಪೇಜ್ ಮತ್ತೆ Facebook ಪೇಜ್ ಅನ್ನು ಕೂಡ ಫಾಲೋ ಮಾಡಿ ನೀವು ಇನ್ನು ನನ್ನ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದೆ ನಾನು ಹಾಕೋ ವಿಡಿಯೋಸ್ ಅನ್ನು ತಪ್ಪದೇ ನೋಡಿ ಅದಕ್ಕೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಗಳು ಸ್ಕೂಲ್ ಇಂದ ಬಂದಿದ್ದಾಳೆ ಇವತ್ತು ಹಸ್ಬೆಂಡ್ ಮನೆಯಲ್ಲಿ ಇದ್ದಾರೆ ಸೋ ಹಾಲ್ ಕಾಸೋದಕ್ಕೆ ಇಟ್ಟಿದ್ದೀನಿ ಹಾಗೆ ಇವತ್ತು ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಸ್ಪೆಷಲ್ ಆಗಿ ಚಟ್ಪಟ ಏನಾದರೂ ಮಾಡೋಣ ಅಂತ ಹೆಲ್ದಿಯಾಗಿ ಕೂಡ ಇರಬೇಕು ಮತ್ತೆ ಬೇಗನೂ ಆಗಬೇಕು ನೋ ಕುಕಿಂಗ್ ಸ್ನಾಕ್ಸ್ ಅನ್ನು ನನ್ನ ಚಾನೆಲ್ ಅಲ್ಲಿ ನಾನು ಹಾಕ್ತಾ ಇದೀನಿ ಸ್ಕೂಲ್ ಇಂದ ಬಂದಮೇಲೆ ಏನು ಕೊಡೋದು ಅಂತ ತುಂಬಾ ಜನರಿಗೆ ಅನಿಸ್ತಾ ಇರುತ್ತೆ ಏನು ಕೊಡೋದು ಅಂತ ದಿನ ಊಟ ಮಾಡಿ ಅಂದ್ರೆ ಮಕ್ಕಳು ಊಟ ಮಾಡೋದಕ್ಕೆ ರೆಡಿ ಆಗಲ್ಲ ಅದಕ್ಕೇನೆ ಸ್ವೀಟ್ ಕಾರ್ನ್ ಅನ್ನು ಬೇಯಿಸ್ಕೊಂಡು ತಗೊಂಡಿದ್ದೀನಿ ಹಾಗೆ ಮೊಳಕೆ ಬರಸಿರೋ ಕಡಲೆನ ಬೇಯಿಸ್ಕೊಂಡಿದ್ದೀನಿ ನಾನು ಇದೆಲ್ಲದಕ್ಕೂ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಬೇಯಿಸ್ಕೊಂಡಿರುವಂತ ಶೇಂಗಾ ಅಥವಾ ನೆಲಗಡಲೆನ ಹಾಕೊಳ್ತಾ ಇದೀನಿ ಕ್ಯಾರೆಟ್ ಅನ್ನು ತುರಿದಿಟ್ಕೊಂಡಿದ್ದೀನಿ ಸೌತೆಕಾಯಿ ಮತ್ತೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಕ್ಯಾರೆಟ್ ನಮ್ಮ ಮನೆಯಲ್ಲೇ ಆಗಿರೋದು ನನ್ನ ಗಾರ್ಡನ್ ಅಲ್ಲಿ ಆಗಿರೋದು ನಿಮಗೆ ಸ್ಕ್ರೀನ್ ಮೇಲೆ ಸಾಧ್ಯ ಆದರೆ ಹಾರ್ವೆಸ್ಟಿಂಗ್ ವಿಡಿಯೋ ಕೂಡ ಕಾಣಿಸ್ತಾ ಇರುತ್ತೆ ಫ್ರೆಶ್ ಆಗಿ ಈಗಷ್ಟೇ ಕಿತ್ತುಕೊಂಡು ಬಂದು ತುರಿದಿರುವಂಥದ್ದು ಚಿಕ್ಕ ಚಿಕ್ಕದಾಗಿದೆ ಆದರೆ ತುಂಬ ರುಚಿ ಇದೆ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಹತ್ರ ಇಲ್ಲ ನಾನು ಹಾಕ್ತಾ ಇಲ್ಲ ಅದಿದ್ದರೆ ಅದನ್ನ ಕೂಡ ಹಾಕೊಳ್ಳಿ ಪುದೀನ ಮತ್ತು ಹಸಿಮೆಣಸನ್ನು ಜಜ್ಜಿಕೊಂಡಿದ್ದೀನಿ ಗ್ರೀನ್ ಚಟ್ನಿ ಇದ್ದರೆ ಅದನ್ನ ಹಾಕ್ಕೋಬಹುದು ಪುದೀನ ಕೂಡ ನನ್ನ ಟೆರೆಸಲ್ಲೇ ಆಗಿರೋದು ಹಾಗೆ ಸ್ವಲ್ಪ ಸ್ವೀಟ್ ಚಟ್ನಿನ ಹಾಕ್ಕೊಂಡಿದ್ದೀನಿ ಸ್ವೀಟ್ ಚಟ್ನಿ ಇಲ್ಲ ಅಂದರೆ ಹುಳ್ಸೆಣ್ಣು ಪಲ್ಪನ್ನು ಒಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಕಿವುಚ್ಬಿಟ್ಟು ಹಾಕ್ಕೋಬಹುದು ಇದಕ್ಕೀಗ ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಳ್ತೀನಿ ಹಾಗೆ ಖಾರಕ್ಕೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಹೀಗೆ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬಟ್ ನಾನು ಇದಕ್ಕೆ ಮಂಡಕ್ಕಿ ಹಾಕ್ಕೊಳ್ತೀನಿ ಯಾಕಂದರೆ ನಾನು ಮಸಾಲೆ ಮಂಡಕ್ಕಿ ಮಾಡ್ತಾ ಇರೋದು ಅದೇ ನಾನು ಆಗಲೇ ಹೇಳಿದಾಗೆ ಇದಕ್ಕೆ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ರೆಡಿ ಆದ ತಕ್ಷಣ ಪ್ಲೇಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಗ ಬೇಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಬೇಕು ಇಲ್ಲಾಂದರೆ ಮಂಡಕ್ಕಿ ಮೆತ್ತಗಾಗುತ್ತೆ ಈಗ ಮೇಲಿಂದ ಒಂದು ಸ್ವಲ್ಪ ರೋಸ್ಟೆಡ್ ಪೀನಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಮೇಲ್ಗಡೆ ಏನು ಬೇಕೋ ಅದೊಂದು ಸ್ವಲ್ಪ ಹಾಕ್ಕೋಬೋದು ಮಿಕ್ಸ್ಚರ್ ಇದ್ದರೆ ಅದು ಸಣ್ಣ ಶೇವ್ ಇದ್ದರೆ ಅದನ್ನು ಹಾಕ್ಕೋಬೋದು ನಾನು ಒಂದು ಸ್ವಲ್ಪ ಶೇವ್ ಮತ್ತು ರೋಸ್ಟೆಡ್ ಪೀನಟ್ಸ್ನ ಹಾಕ್ಕೊಂಡಿದ್ದೀನಿ ರುಚಿಯಾದ ಹೆಲ್ದಿಯಾದ ಮಸಾಲ ಮಂಡಕ್ಕಿ ಅಥವಾ ಚಟ್ಪಟ ಮಂಡಕ್ಕಿ ರೆಡಿಯಾಗಿದೆ ತುಂಬಾ ಚೆನ್ನಾಗಾಗುತ್ತೆ ಖಂಡಿತ ಟ್ರೈ ಮಾಡಿ ಮಕ್ಕಳಿಗೆ ಬರೀ ಕಾಳುಗಳನ್ನು ಅಥವಾ ತರಕಾರಿನ ಕೊಟ್ಟರೆ ತಿನ್ನೋದಕ್ಕೆ ರೆಡಿ ಆಗಲ್ಲ ಈ ಥರ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ ಸೊ ಈ ರೀತಿಯ ಸ್ನ್ಯಾಕ್ಸನ್ನು ಡಿಫ್ರೆಂಟಾಗಿ ನೀವು ಕೂಡ ಟ್ರೈ ಮಾಡಿ ಸೊ ಸ್ನ್ಯಾಕ್ಸ್ ರೆಡಿ ಆಗಿದೆ ಎಲ್ಲ ರೆಡಿ ಮಾಡ್ಕೊಳ್ಳೋದು ಸೇರಿ 5 ನಿಮಿಷದೊಳಗಡೆ ಮಾಡ್ಕೋಬಹುದು ಹೆಲ್ದಿಯಾಗಿ ಕೂಡ ಇರುತ್ತೆ ಸ್ವಲ್ಪ ಫ್ರೈಡ್ ಐಟಮ್ ಹಾಕಿದ್ದೀನಿ ಬಟ್ ಅದೇ ರೀತಿ ತರಕಾರಿ ಕಾಳುಗಳನ್ನು ಹಾಕಿದ್ದೀನಿ ಸೊ ಹೆಲ್ದಿ ಆ್ಯಂಡ್ ಕ್ವಿಕ್ ಸ್ನ್ಯಾಕ್ಸು ನಿಮ್ಮ ಮಕ್ಕಳಿಗೆ ನೀವು ಮಾಡಿಕೊಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ ಟೇಕ್ ಕೇರ್ ಬೈ ಬೈ